ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಂಡೇ ಬೆಳಗ್ಗೆ 11 ಗಂಟೆ ಆಗೈತೆ ನೋಡ್ರಿ. ಫಂಕ್ಷನ್ಗೆ ಹೋಗಬೇಕು ಅಂತ ಹೇಳಿ ರೆಡಿ ಆಗತ್ತಿದ್ದೆ. ನಮ್ಮ ಮನೆಯವ್ರ ಫ್ರೆಂಡ್ ಮಗಳದು ರಿಸೆಪ್ಷನ್ ಇತ್ತು, ಹಾಗಾಗಿ ಬೇಗ ಬೇಗ ರೆಡಿಯಾಗಿ ಹೋಗೋಣ ಅಂತ ಫುಲ್ ರೆಡಿಯಾಗೇನ್ರಿ. ಫೈನಲಾಗಿ ನಾನು ಯಾವ ರೀತಿ ರೆಡಿಯಾಗೇನೆ ಅಂತೇಳಿ ತೋರಿಸತ್ತೇನೆ ನೋಡ್ರಿ. ಸಿಂಗಲ್ ಪಲ್ಲು ನಾನು ಯಾವಾಗಲೂ ಬಿಡಂಗಿಲ್ಲ, ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತೇಳಿ ಸಿಂಗಲ್ ಪಲ್ಲು ಬಿಟ್ಟೇನೆ. ಹಂಗೆ ಚಿಟ್ಟು ಕೂಡ ನೋಡ್ರಿ ಎಲ್ಲರಿಗಿಂತ ಫಸ್ಟ್ ರೆಡಿಯಾಗಿ ಕಾಯ್ಕೊತ ಕುಂತಿದ್ದ. ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದ್ರೆ ಫಸ್ಟ್ ಎಲ್ರಿಗಿಂತ ಹೆಚ್ಚು ಅವಂಗೆ ಇಂಟ್ರೆಸ್ಟು. ಹಂಗೆ ಎಲ್ಲರೂ ಸೇರಿ ಕಾರ್ ಒಳಗೆ ಹೊಂಟಿದ್ವಿ. ಶ್ರೇಯಸ್ ಬರಲಿಲ್ಲ, ದೊಡ್ಡವನು. ಸಾಯಂಕಾಲ ಇನ್ನೊಂದು ಫಂಕ್ಷನ್ ಐತಿ, ಆ ಕಡೆ ಹೋಗ್ತೇನಂದ. ಹಂಗೆ ನೋಡ್ರಿ ನಾವು ಫಂಕ್ಷನ್ ಹಾಲ್ಗೆ ಬಂದು ಸ್ಟೇಜ್ ಮೇಲೆಲ್ಲ ಹೋಗಿ ವಿಶ್ ಮಾಡಿ ಈ ಕಡೆ ಕೂತಿದ್ವಿ. ಅಷ್ಟು ಅರ್ಜೆಂಟ್ ಮಾಡಿ ಮನೆ ಬಿಟ್ಟರೂ ನಾವು ಇಲ್ಲಿ ರೀಚ್ ಆಗಕ್ಕೆ 1 ಗಂಟೆ ಆಗಿತ್ತು. ಸೊ ಊಟ ಮಾಡಿ ನಾವು ಮನೆ ಕಡೆ ಹೊರಟಿದ್ವಿ. ಇವತ್ತಿನ ದಿನ ಅಂತೂ ಅಗ್ದಿ ಮಸ್ತ್ ಹೋಯ್ತು ರೀ. ಮತ್ತೆ ಸಿಗೋಣ್ರಿ. ನಮಸ್ಕಾರ.